ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಬ್ರಹ್ಮಾಂಡ ಲೋಕಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇವತ್ತಿನ ದಿವಸ ವಿಶೇಷವಾಗಿ ಸ್ವಾಗತ ಏನಪ್ಪ ಗುರುಗಳು ಬ್ರಹ್ಮಾಂಡ ಲೋಕಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಂತ ಕರೀತಾ ಇದ್ದಾರೆ ಅನ್ಕೊಂಡ್ರೆ ಜೀವನದಲ್ಲಿ ಆಗುವ ಘಟನೆಗಳು ಭಾಳ ಮುಖ್ಯ ಅಂತ ಹೇಳಿದ್ವಿ ಇವತ್ತು ಗುರುವಾರ ಗುರು ಅನುಗ್ರಹ ಕೊಡ್ತಕ್ಕಂಥ ದಿನ ಇಂಥ ಒಂದು ಗುರುವಾರ ಗುರು ಸಿದ್ಧಿಯನ್ನು ಕೊಡ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷ ಬಹಳ ಮುಖ್ಯ ನಾನಾ ರೀತಿಯ ದುರ್ಗಗಳನ್ನು ದರ್ಶನವನ್ನು ಮಾಡ್ತಾ ಬಂದ್ವಿ ಎಲ್ಲ ದುರ್ಗೆಯರು ನಮ್ಮಲ್ಲಿರತಕ್ಕಂಥ ದುರ್ಗತಿ ಶಮನಂ ಅಂದರೆ ದಾರಿದ್ರ್ಯವನ್ನು ಓಡಿಸಿದ್ರು ಆದರೆ ಗುರು ಬಹಳ ಮುಖ್ಯ ಅಂತ ಹೇಳ್ತೀವಿ ದೇವರ ಪೂಜೆ ಪುನಸ್ಕಾರಕ್ಕೆ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರಿಲ್ದೇ ಇದ್ದರೆ ಪ್ರಯೋಜನನ ಊಟಕ್ಕೆ ವಿಶೇಷವಾಗಿ ಅನ್ನವನ್ನು ಹಾಕ್ಕೊಂಡಾಗ ಅನ್ನಕ್ಕೆ ನೆಂಚ್ಕೊಳ್ಳದೇ ಇದ್ದರೆ ಏನಾದರೂ ಪ್ರಯೋಜನನ ಜೀವನದಲ್ಲೇ ಸ್ವಾರಸ್ಯವಾಗಿರ್ತಕ್ಕಂಥ ಘಟನೆ ಮದುವೆ ಆದಾಗ ಯಾವ ಕಾಲಕ್ಕೂ ಹೆಂಡತಿ ಇಲ್ಲದೆ ಇದ್ದರೆ ಪ್ರಯೋಜನ ಅಂತ ಹೇಳಿ ಪ್ರತಿಯೊಬ್ಬರು ನಡೆಸ್ಕೊಂಡು ಹೋಗ್ತಾರೆ ಇಂಥ ಒಂದು ಜೀವನ ತ್ಯಾಗ ಅನ್ನೋ ಮನೋಭಾವನೆ ಮೊದಲಾಗಿ ಬರಬೇಕು ಗುರು ಅನ್ನೋದ್ರೆ ಮಹಾತ್ಯಾಗ ಅದಕ್ಕೆ ಇಂಥ ಒಂದು ಮಹಾತ್ಯಾಗವಾಗಿರ್ತಕ್ಕಂಥ ಗುರುಗಳು ತಾನು ತನ್ನ ದೇಹವನ್ನು ತಾನು ತನ್ನ ಮನಸ್ಸನ್ನು ತಾನು ತನ್ನ ವಿದ್ಯೆಯನ್ನು ತ್ಯಾಗ ಮಾಡಿ ಜಗತ್ತಿನ ಉಳಿಸ್ತಕ್ಕಂಥವನೇ ಮಹಾಗುರು ಅದಕ್ಕೆ ಇಂಥ ಒಂದು ಗುರು ದರ್ಶನ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನದಲ್ಲಿ ಸ್ಮರಣೆ ಮಾಡ್ಕೋಬೇಕು ನಾವು ಮೊನ್ನೆ ದಿವಸ ಎಲ್ಲ ವಿಶೇಷವಾಗಿರ್ತಕ್ಕಂಥ ಗುರು ಆಚರಣೆಯನ್ನು ಸ್ಮರಣೆ ಮಾಡ್ಕೊತ ಬಂದ್ವಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಗುರುಗಳ ದರ್ಶನ ಗುರುಗಳ ವಿಚಾರವನ್ನು ಮಾತಾಡಬೇಕು ಇಲ್ಲಿ ನಾವು ಎಲ್ಲ ರೀತಿಯಾದ ಗುರುಗಳ ದರ್ಶನವನ್ನು ಮಾಡಿದಾಗ ಯಾವ ವಿಚಾರ ಯಾವ ಗುರು ಬಗ್ಗೆ ವಿಚಾರ ಮಾತಾಡ್ತಾ ಇದ್ದೀವಿ ಅಂದ್ಕೊಂಡ್ರಿ ವಿಶೇಷವಾಗಿ ಅಗಸ್ತ್ಯ ಮಹಾಮುನಿಗಳು ಅಗಸ್ತ್ಯರು ಬಹಳ ಮುಖ್ಯವಾಗಿರ್ತಕ್ಕಂಥ ಗುರುಗಳು ಋಷಿಗಳಲ್ಲಿರ್ತಕ್ಕಂಥ ಎಲ್ಲ ಗುರುಗಳಲ್ಲೂ ಶ್ರೇಷ್ಠವಾಗಿರ್ತಕ್ಕಂಥವರು ಅಂದರೆ ಅತಿ ಶ್ರೇಷ್ಠ ಪುಟ್ಟದಾಗಿರ್ತಕ್ಕಂಥ ವಾಮನ ಮೂರ್ತಿ ಪಟಾಣಿದು ಇಷ್ಟೇಷ್ಟು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಅಂಥ ಒಂದು ವಿಶೇಷವಾಗಿರೋ ಅಗಸ್ತ್ಯ ಮಹರ್ಷಿಗಳನ್ನ ನಾವು ಕರ್ನಾಟಕದಲ್ಲಿ ನಾವು ಹೇಳ್ತಾ ಬಂದ್ವಿ ಅಂದರೆ ದಕ್ಷಿಣಕ್ಕೆ ಬಂದಾಗ ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರ ಕೇಳಿದ್ವಿ ಮೃಗ ಮಹರ್ಷಿ ಅಗಸ್ತ್ಯರಿಗೆ ಬೈಪೋಟಿ ಯಾತಕ್ಕೆ ನಾನು ವಿಷ್ಣು ಭಕ್ತ ಗೊತ್ತಾ ಅಂತ ಹೇಳೋರು ಇವರು ಶಿವಶಿವ ಅನ್ನೋರು ಯಾಕೆಂದರೆ ಇವರು ಶಿವರ ಶಿವನಿಗೆ ಗುರುವಾಗಿದ್ದರು ಅವನು ಸಾಕ್ಷಾತ್ ಶಿವನ ಅಂಶವೇ ಪರಿಪೂರ್ಣವಾಗಿ ಹೊಂದಿರತಕ್ಕಂಥವರು ಅಗಸ್ತ್ಯ ಮಹಾಮರಿ ಭೃಗ ಮಹರ್ಷಿಗಳು ಬಹಳ ವಿಶೇಷವಾಗಿ ಕೋಪಿಸ್ಟ್ರು ಅವರು ನಾನು ವಿಷ್ಣು ಮಾಹಿತಿ ಸಂಸ್ಥಿತ ಎಂಥ ಒಂದು ಮೋಹ ಸಿಲ್ಕಲ್ಲ ಗೊತ್ತಾ ಅಂಥೇಳಿ ಭೃಗು ಅವರು ವಿಷ್ಣುವೇ ಆರಾಧನೆ ಮಾಡ್ಕೊಂಬಂದಿರತಕ್ಕಂಥ ಭೃಗ ಮಹರ್ಷಿಗಳು ಏನು ಮಾಡಿದ್ರು ಜಾಡಿಸಿ ಒಂದ್ಸಲಿ ಮಹಾವಿಷ್ಣುಗೆ ಒದ್ದಿದ್ರು ಆಗ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೊಟ್ಟೋದ್ಲು ನೋಡಿದ್ರೆ ಗಂಡ ಹೆಂಡತಿಗೆ ಗುರುಬಲ ಅಂತಕ್ಕಂಥ ಬೇರೆ ಆದಾಗ ಅಗಸ್ತ್ಯರು ಹೊಟ್ಟೋಗಿದ್ದಕ್ಕೆ ಗಂಡ ಹೆಂಡತಿ ಅಲ್ಲಿ ಬೇರೆ ಆಗೋದ್ರು ಪಾರ್ವತಿ ಪರಮೇಶ್ವರು ಭೃಗ ಮಹರ್ಷಿಗಳ ಒದ್ದಾಗ ವಿಶೇಷವಾಗಿ ಹೋಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸಂಗಮ ಬೇರೆ ಆಗೋಯ್ತು ಇದಕ್ಕೆ ಇಬ್ಬರು ಗುರುಗಳನ್ನ ಯಾವತ್ತೂ ಒಳ್ಳೆ ಸ್ಮರಣೆಯನ್ನು ಮಾಡ್ಕೊಳ್ಳೋ ದಿನವೇ ಇವತ್ತಿನ ದಿವಸ ಗುರುವಾರ ಇದೇ ಗುರುವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡ್ಕೋಬೇಕಾದ್ದು ಬ್ರಹ್ಮ ಮಾಯೆ ಬ್ರಹ್ಮ ವರ್ಚಸ್ಸಲ್ಲಿ ಸಾಕ್ಷಾತ್ ಅಗಸ್ತ್ಯೇಶ್ವರರು ಮಾಯೆ ಅಗಸ್ತ್ಯೇಶ್ವರರ ಅನುಗ್ರಹವನ್ನು ಪಡೆದಕ್ಕಂಥ ವಿಷ್ಣುಗೆ ನಾವುಗಳು ಸ್ಮರಣೆ ಮಾಡ್ಕೊಳ್ಳೋದು ಭೃಗ ಮಹರ್ಷಿ ನೀವು ಅದಕ್ಕೆ ನೋಡಿ ನಾವುಗಳು ಆ ಶಿವಸಮುದ್ರ ಅಂತ ಕರಿತೀವಿ ಶಿವನ ಸಮುದ್ರ ಇಂದ ಹಿಡಿದು ಕಾವೇರಿ ತಮಿಳ್ನಾಡುವರೆಗೂ ಸೇರುತ್ತೆ ಈ ಕಡೆ ಕೇರಳ ಭಾಗದವರೆಗೂ ಹೋಗುತ್ತೆ ಆ ನದಿಯ ತೀರದಲ್ಲಿ ಈ ಕಡೆ ಅಗಸ್ತ್ಯೇಶ್ವರರು ಈಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ ಯುಗಮರ್ ನಿನಗೆ ನಾನು ಕಮ್ಮಿ ನಾನು ನರಸಿಂಹನ ಪ್ರತಿಷ್ಠಾಪ ಮಾಡ್ತೀನಿ ಅಂತ ಒಂದು ನರಸಿಂಹಸ್ವಾಮಿ ಆ ಕಡೆ ನರಸಿಂಹಸ್ವಾಮಿ ಅವರು ಪ್ರತಿಷ್ಠಾಪ ಮಾಡಿದ್ರೆ ಆ ಕೋಪದಲ್ಲಿ ಏನು ನರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಮಾಡ್ತಿದ್ರು ಆ ನರಸಿಂಹಸ್ವಾಮಿಗೂ ಅಷ್ಟೇ ವಿಶೇಷವಾಗಿರೋ ಶಕ್ತಿಗಳು ಅಂತಹ ಒಂದು ನಾರಾಯಣ ಸ್ಮರಣೆಯ ದೇವಸ್ಥಾನವನ್ನು ಮಾಡಿದಾಗ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ರಂಗನಾಥನ ಸ್ವಾಮಿಯ ಮಧ್ಯವರ್ತಕ ಅಂತ ಹೇಳಿ ನರಸಿಂಹ ಇನ್ನೊಂದು ಕಡೆ ಅಗಸ್ತ್ಯೇಶ್ವರ ಈ ಅಗಸ್ತ್ಯ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ ಶಕ್ತಿ ಶಿವರಿಗೆಲ್ಲ ಅಂದರೆ ಶೈವರೆಲ್ಲ ಪೂಜೆ ಮಾಡ್ತಾ ಬಂದರು ವೈಷ್ಣವರೆಲ್ಲ ವಿಶೇಷವಾಗಿ ಆ ನದಿ ಆ ಕಡೆ ಅದಕ್ಕೆ ಒಂದೇ ಕಾವೇರಿ ನದಿ ಸಮುದ್ರ ಸೇರೋವರೆಗೂ ನೋಡಿ ಅಲ್ಲಿರ್ತಕ್ಕಂಥ ಬ್ರಹ್ಮ ಮಾಯ ವರ್ಚಸ್ಸು ಒಂದು ಕಡೆ ಎಲ್ಲ ಈಶ್ವರನ ದೇವಸ್ಥಾನ ಈ ಕಡೆ ಎಲ್ಲ ವಿಷ್ಣು ದೇವಸ್ಥಾನ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ವಿಷ್ಣು ಒಂದೇ ಅವತಾರವಾಗಿರ್ತಕ್ಕ ನರಸಿಂಹ ಅವತಾರವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಮಸ್ಕಾರ ಮಾಡ್ತಾ ಬಂದ್ವಿ ಆದರೆ ಕೊನೆಯದಾಗಿ ಸಂಗಮವಾಗುವ ಸಮಯದಲ್ಲಿ ನೀವು ಕೊನೆಯದಾಗಿ ದರ್ಶನವನ್ನು ಮಾಡೋ ಸಮಯದಲ್ಲಿ ಸಮುದ್ರ ಸೇರೋ ಸಮಯದಲ್ಲಿ ತಿರ್ಚಿ ತಿರ್ಚನಾಪಳ್ಳಿ ಹೃದಯ ಹೃದಯ ಭಾಗದಲ್ಲಿ ಯಾರು ಸಾಕ್ಷಾತ್ ಆ ಕಡೆ ಶ್ರೀರಂಗಂ ರಂಗನಾಥ ಅಂತ ಹೇಳ್ಬೋದು ಈ ಕಡೆ ಸಾಕ್ಷಾತ್ ಮಹಾವಿಷ್ಣು ಸ್ವರೂಪದಲ್ಲಿರ್ತಕ್ಕಂಥ ರಂಗನಾಥನು ಅವನ ತಂಗಿಯಾಗಿರ್ತಕ್ಕಂಥ ದುರ್ಗ ಅಖಿಲಾಂಡೇಶ್ವರಿ ಇಲ್ಲಿ ಜಂಬುಲಿಂಗೇಶ್ವರ ಅಂತ ಪ್ರಾಣಪತಿಷ್ಠಾಪನೆ ಆದರೆ ಎರಡೂ ಸೇರಿದಾಗ ತಾಯಿಮಾನವರ್ ತಂದೆ ತಾಯಿತರ ಅಂತ ತಾಯಮಾನವರ್ ಅಂದರೆ ಈಶ್ವರನ ಹೆಸರು ತಾಯಮಾನವರ್ ಇವನೇ ತಾಯಿ ಥರ ಅಂದರೆ ಎಷ್ಟು ಸೌಭಾಗ್ಯ ಅದಕ್ಕೆ ಈಶ್ವರ ಹೆಣ್ಣಿನ ರೂಪ ತಾಳಿರತಕ್ಕಂಥ ಮಹಾಕ್ಷೇತ್ರವೇ ಈ ಸಂಗಮ ಕಾವೇರಿ ಆಗತಕ್ಕಂಥ ಕ್ಷೇತ್ರ ಅದಕ್ಕೆ ಇವತ್ತು ಅಗಸ್ತ್ಯೇಶ್ವರ ಭೃಗಮಹರ್ಷಿಗಳನ್ನು ಆ ಎರಡೂ ದರ್ಶನಗಳನ್ನು ಪರಿಪೂರ್ಣವಾಗಿ ಯಾವ್ಯಾವ ರೀತಿಯಾಗಿ ಮಾಯೆ ನಾವು ದರ್ಶನವನ್ನು ಮಾಡಬೇಕು ಇಬ್ಬರ ದರ್ಶನ ಏಕಕಾಲಕ್ಕೆ ಅದಕ್ಕೆ ಪರಮೇಶ್ವರ ಒಂದು ಕಡೆ ಮಹಾವಿಷ್ಣು ಒಂದು ಕಡೆ ಇಬ್ಬರು ಭೃಗ ಮತ್ತು ಅಗಸ್ತ್ಯರನ್ನು ಸ್ಮರಣೆ ಮಾಡಿಕೊಳ್ಳೋ ಗುರು ಅನುಗ್ರಹ ಈ ಗುರುವಾರ ಇಂಥ ಒಂದು ಗುರುವಾರದಲ್ಲಿ ಇವತ್ತೇ ಮಣಿ ಮಾಣಿಕ್ಯ ಔಷಧಿ ಬಗ್ಗೆ ವಿಚಾರ ತಿಳಿಸ್ಕೊಡ್ತೀನಿ ಮಣಿ ಮಾಣಿಕ್ಯ ಔಷಧಿ ಅಂದ್ರೆ ಮಣಿಯಾಗಿರ್ತಕ್ಕಂಥ ಜೀವನ ನೀನು ಮಣಿಯಾಗಿರಬೇಕು ಮಾಣಿಕ್ಯ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಮಂತ್ರ ಸ್ವರೂಪದಲ್ಲಿ ನೀನು ಎಷ್ಟು ಚೆನ್ನಾಗಿ ಹೇಳ್ತೀಯೋ ಮಾಣಿಕ್ಯ ಅತ್ಯ ಔಷಧಿ ಅಂದರೆ ಮೋಕ್ಷ ನಿನ್ನ ದೇಹ ಶುದ್ಧಿರ್ಭೂತವಾದರೆ ಇಡೀ ಜೀವನ ಮೋಕ್ಷಧಾರಿಗೆ ಸಾಗುತ್ತೆ ಅದಕ್ಕೆ ಮಣಿ ಮಂತ್ರ ಔಷಧನ ಮಾಣಿಕ್ಯ ಸ್ವರೂಪದಲ್ಲಿ ನೋಡ್ತಕ್ಕಂಥ ವಿಧಿವಿಧಾನ ಇವತ್ತು ಗುರುವಾರ ನೀವೆಲ್ಲ ಕಾಯ್ತಾ ಇರಿ ಇಂಥ ಒಂದು ಗುರುದರ್ಶನವನ್ನು ನಾವು ನೀವು ಮಾಡ್ತಾ ಇರಬೇಕು ಜೀವನ ಪರ್ಯಂತ ಗುರುಮುಖೇನ ದೇವದರ್ಶಿಯ ಮಿಂತ ಆ ದೇವ ದರ್ಶನ ಯಾವತ್ತಿದ್ದರೂ ಸಾರ್ಥಕತೆ ಎಷ್ಟು ಮಾಡಿದ್ರು ಭಗವಂತ ಕೃಪಾ ಕಟಾಕ್ಷ ಏನಂತೀರಾ ಅದರಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಿಲ್ಲಿಸಬಾರ್ದು ಗುರುವೇ ಸರ್ವಲೋಕಾನಿಷಜೇ ಭವರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ಗುರುದಕ್ಷಿಣಾಮೂರ್ತಯೇ ನಮಃ